ನನಗೆ ಪ್ರಪ್ರಥಮವಾಗಿ ಈ ಪೆನ್ ಡ್ರೈವ್ಗೂ ನಮಗೂ ಸಂಬಂಧ ಇರಲಿಲ್ಲ. ಸನ್ಮಾನ್ಯ ದೇವರಾಜೇಗೌಡ ಅಂತೇಳಿ ವಕೀಲ ಅಂತ ಹೇಳ್ಕೊಳ್ತಕ್ಕಂಥ ದೇವರಾಜೇಗೌಡರು ನಮ್ಮ ಹೆಸರನ್ನು ಬಳಕೆ ಮಾಡಿಕೊಂಡಿದ್ದು ಭಾಳ ನಮ್ಮೆಲ್ಲರಿಗೂ ಸಹಿತ ವಿಷಾದನೀಯವಾಗಿದೆ. ನಂಬರ್ ಒನ್, ನಾನು ಆ ಹಿನ್ನೆಲೆಯಲ್ಲಿ ನಾನು ದೇವರಾಜೇಗೌಡರಿಗೆ ಇನ್ನೂ ಒಂದು ಸಾರಿ ಹೇಳ್ತೀನಿ, ನಾವು ವಿಶ್ವಾಸದ ಮೇಲೆ ಅವರ ರಿಕ್ವೆಸ್ಟ್ ಮೇಲೆ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಸ್ಲಿಕ್ಕೆ ಫೋನ್ ಮೂಲಕ ಪ್ರಯತ್ನ ಮಾಡಿದ್ದಕ್ಕೆ ಅವರು ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದ್ದು ಭಾಳ ಅಪರಾಧ. ಮತ್ತು ಅದರ ಬಗ್ಗೆ ಮುಂದೇನು ಅವರು ಡಿ ಕೆ ಅವ್ರು ಏನು ಮಾಡಿದ್ರು ಅಂತಕ್ಕಂಥದ್ದನ್ನು ಏನೋ ಮುಚ್ಚಿಟ್ಟುಕೊಂಡು ಡ್ರಾಮಾ ಮಾಡೋದಕ್ಕಿಂತ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದ್ದೆ. ನಾನು ಫೋನ್ ಮಾಡಿದ್ದು ಈಗಾಗಲೇ ಏನು ದೇವರಾಜೇಗೌಡ ಆಡಿಯೋ ಕೇಳಿ ಶಿವರಾಮೇಗೌಡರು ನನಗೆ ಯಾರು ಫೋನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಆ ತುಣುಕ್ಕೆ ಅಷ್ಟು ಬಿಟ್ಟರೆ ಇನ್ನೇನೂ ಮಾತಾಡಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಹಿತ ನಿಮ್ಮ ಹತ್ರ ಏನಿದೆ ಅದನ್ನು ಕೊಡ್ರಿ, ಎಸ್ ಐ ಟಿ ಕೊಡ್ರಿ, ಎಸ್ ಐ ಟಿ ರಚನೆ ಮಾಡಿದ್ವಿ ಕೊಡಿ ಅಂತ ಹೇಳಿ ನಮ್ಮ ಹತ್ರ. ನನಗೆ ದೇವರಾಜೇಗೌಡನ ಪರಿಚಯ, ನಾವು ಒಂದೇ ಪಕ್ಷದಲ್ಲಿದ್ದರು, ಮುಖ ಪರಿಚಯ ಅಷ್ಟೇ. ಅವನ 2 ವರ್ಷದಿಂದಲೂ ಸಹಿತ ಈ ವಿಡಿಯೋಗಳು ನೋಡ್ತಾ ಇದ್ದು ಯೂಟ್ಯೂಬ್ನಲ್ಲಿ. ಅವನದು ಕಾರ್ತಿಕ್ ಗೌಡದ ಇಬ್ಬರದ್ದು ಸಹಿತ ಕುತೂಹಲಕ್ಕೆ, ಹಾಸನದಲ್ಲಿ ಏನು ಹಿಂಗೆ ನಡೀತಾ ಇದೆಯಲ್ಲ ಅಂತೇಳಿ ಕುತೂಹಲಕ್ಕೆ ನೋಡ್ತಿದ್ದರು. ದೇವರಾಜೇಗೌಡನ ನಾನು ಫಸ್ಟ್ ಆಫ್ ಆಲ್ ಫಸ್ಟ್ ಭೇಟಿ ಮಾಡಿದ್ದೆ, ಮಾತಾಡಿದ್ದೆ 29ನೇ ತಾರೀಕು. 29ನೇ ತಾರೀಕಿಗೆ ಮುಂಚೆ ನನಗೆ ದೇವರಾಜೇಗೌಡದ ಸಂಬಂಧ ಇಲ್ಲ. ಯಾವ 29? ಮೊನ್ನೆ 29. ಇವತ್ತೇನು 6ನೇ ತಾರೀಕು 8. 29ನೇ ತಾರೀಕು ನಾನು ದೇವರಾಜೇಗೌಡನ ಭೇಟಿ ಮಾಡಿದ್ದು. ದೇವರಾಜೇಗೌಡ ಫೋನ್ನಲ್ಲಿ ಮಾತಾಡಿದ್ಮೇಲೆ ನಾನು ಫಸ್ಟ್ ಭೇಟಿ ಮಾಡಿದ್ದು ಆತನೇ ಬಂದು ಭೇಟಿ ಮಾಡಿದ್ದು. 2ನೇ ಸಾರಿ ಇದೇ ಹೋಟ್ಲಿಗೆ ಬಂದು ನನ್ನನ್ನು ಭೇಟಿ ಮಾಡಿದ್ದು ದೇವರಾಜೇಗೌಡ. ನನಗಾಗಲೇ ಅದನ್ನು ಸ್ಪಷ್ಟ ಮಾಡಿದ್ದೆ. ಡಿ ಕೆ ಅವ್ರನ್ನ ಸ್ವಲ್ಪ ಭೇಟಿ ಮಾಡಿಸಿ ಅಂತ, ಡಿ ಕೆ ಅವ್ರನ್ನ ಭೇಟಿ ಮಾಡಿಸಿ ಅಂತಲೇ ಅವರ ಫಸ್ಟ್ ಪ್ರಥಮವಾಗಿ ನನ್ನನ್ನು ಬಂದು ಭೇಟಿಕೊಂಡಿದ್ದು, ಕೇಳ್ಕೊಂಡಿದ್ದು. ನಾನು ಈಗಾಗಲೇ ಮೊನ್ನೆ ದಿವಸ ಎಲ್ಲಾನು ಇಲ್ಲೇ ಕೂತ್ಕೊಂಡು ಎಲ್ರಿಗೂ ಹೇಳಿದ್ದೀನಿ. ಒಂದು ನಿಮಿಷ ಕೇಳಿ, ನಾನು ನನ್ನ ಕಚೇರಿನಲ್ಲಿ ಕುಳಿತು ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಹೊಳೆ ನರಸಿಂಹಪುರದವ್ರು ಯಾರೋ ಬರ್ತಾರೆ, ದೇವರಾಜೇಗೌಡರು ನಿಮ್ಮನ್ನು ಕೇಳ್ತಿದ್ರು ಮಾತಾಡಬೇಕು ಅಂತಿದ್ರು ಅಂತ ಹೇಳ್ತಾರೆ. ಆಗ ನಾನು ನನ್ನ ಹತ್ರ ನಂಬರ್ ನಿಂತ ನಂಬರ್ ಅದನ್ನಪ್ಪ ಅಂತ ಕೇಳ್ತೀನಿ, ನಂಬರ್ ಅವರೇ ತೆಗೆದುಕೊಡ್ತಾರೆ ಫೋನ್ನಲ್ಲಿ. ಅಣ್ಣ ನಿಮ್ಮನ್ನು ಭೇಟಿ ಮಾಡಬೇಕು, ನಾನು ದೇವರಾಜೇಗೌಡನ. ಏನು ದೇವರಾಜೇಗೌಡ, ನಾನು ಕೇಳ್ತೀನಿ ದೇವರಾಜೇಗೌಡನ್ನ, ಏನಪ್ಪ ನಿಮ್ದು ಯೂಟ್ಯೂಬಲ್ಲಿ ನೋಡುತ್ತಲೇ ಇದ್ದು 2 ವರ್ಷದಿಂದ? ಅಣ್ಣ 2 ವರ್ಷ ಎಲ್ಲ ಕಣ್ಣ, 4 ವರ್ಷದಿಂದ ನಾನು ಹೋರಾಟ ಅಂತ ನಾನು ಹೋರಾಟ ಮಾಡ್ತಿದ್ದೀನಿ. ನಾನು ನೋಡ್ತಾ ನಾನು ನೋಡ್ತಿದ್ದು ನಿನ್ನ ನಿನ್ನ ಹೋರಾಟಕ್ಕೆ ಜಯ ಸಿಗ್ತಲ್ಲಪ್ಪ, ಇದೆಲ್ಲ ಹೊರಗೆ ಬಂದದಲ್ಲ ಅಂತಕ್ಕಂಥ ಮಾತು ನಾನು ಹೇಳ್ತೀನಿ. ಹೌದಣ್ಣ ಬಂದಿದೆ ಹಂಗೆ ಹಿಂಗೆ ಅದೆಲ್ಲ ಏನನ್ನು ಹೇಳ್ದೆ ಕೆಲವು ವಿಚಾರನ. ನಾನು ನಿಮ್ಮನ್ನು ಭೇಟಿ ಮಾಡ್ಬೇಕಣ್ಣ ಅರ್ಜೆಂಟಾಗಿ, ನಾನು 10 ಗಂಟೆ ಅಂತ ಕಾಣುತ್ತೆ ಅವನ ಹತ್ರ ಮಾತಾಡಿದಾಗ. ನಾನು 3 ಗಂಟೆಗೆ ಸಿಟಿಗೆ ಬರ್ತೀನಿ, ನಾನು ಬೆಂಗಳೂರಿನಲ್ಲಿದ್ದರೆ ಈ ಪರ್ಮನೆಂಟ್ ಇದೇ ಹೋಟ್ಲಲ್ಲಿ ಇರ್ತೀನಿ ಯಾವಾಗ, ಸಾಮಾನ್ಯವಾಗಿ ನಾನು ಪರ್ಮನೆಂಟ್. ಇಲ್ಲಿ ಬಿಟ್ಟರೆ MG ರೋಡಲ್ಲಿದ್ದರೆ ನಮ್ಮದು ಇನ್ನೊಂದು ಕಚೇರಿ ಇದೆ ನಮ್ಮ ಫ್ರೆಂಡ್, ಅಲ್ಲಿಗೆ ಬಾಪ್ಪ ನಾನು 3 ಗಂಟೆಗೆ ಅಲ್ಲಿಗೆ ಬರ್ತೀನಿ ಅಂದರೆ 3 ಗಂಟೆಗೆ ಬಂದು ನನಗಿನ್ನು ಮುಂಚೆನೇ ಕಾಯ್ಕೊಂಡಿದ್ದ, ಭೇಟಿ ಮಾಡಿದ. ಅಣ್ಣ ನಾಳೆ ಎಸ್ ಐ ಟಿ ಮಾಡಿದ್ದಾರೆ ಇವತ್ತು, ನಾಳೆ ಎಸ್ ಐ ಟಿಗೆ ಎಷ್ಟೇ ತಂದುಬಿಡ್ತಾರೆ, ನಾನು ಡಿ ಕೆ ಅವ್ರನ್ನ ಭೇಟಿ ಮಾಡ್ಬೇಕಣ್ಣ ಹಾಗೆ ಹೀಗೆ ಅಂತ ಹೇಳ್ದೆ. ನಾಳೆ ಡಿ ಕೆ ಅವರು ನೀನು ಭೇಟಿ ಮಾಡಲಿಲ್ವ ಇದುವರೆಗೆ? ನಾನು ಭೇಟಿ ಮಾಡಿಲ್ಲ ಕಾರಣ ನನಗೆ ಭೇಟಿ ಮಾಡಿಸೋಣ. ನಾನು ಡಿ ಕೆ ಅವ್ರಿಗೆ ಫೋನ್ ಮಾಡಿದೆ, ಅವರು ರಾಣೆಬೆನ್ನೂರಿನಲ್ಲೋ ಎಲ್ಲೋ ನಾನು ಊರಿನಲ್ಲಿದ್ದೀನಿ, ಹೊರಗಡೆ ಇದ್ದೀನಿ ಗೌಡ್ರೆ, ನಾನು ರಾತ್ರಿ ಲೇಟ್ ಆಗುತ್ತೆ ಬರೋದು, ನಾನು ಲೇಟ್ ಆಗುತ್ತಲ್ಲಪ್ಪ ಸಾಯಂಕಾಲ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ನು ನನ್ನ ಜೊತೆಲೇ ಸುತ್ತಾಡ್ಕೊಂಡಿದ್ದ. ನನಗೆ ಇವನೇನು ಹಿಂಗೆ ಸುತ್ತಾಡ್ಕೊಂಡಿದ್ದಾನಲ್ಲ ಅಂತ ಹನುಮಾನನೂ ನೋಟ್ ಮಾಡಿಕೊಂಡೆ ನಾನು. 7 ಗಂಟೆ ತಕ್ಕ ಇದ್ದು ಹೊರಟದ, ಇವನು ಇಷ್ಟು ರಿಕ್ವೆಸ್ಟ್ ಮಾಡಿದ್ದಲ್ಲ ಅಂತೇಳ್ಬಿಟ್ಟು ನಾನೇನೋ ಬೇರೆ ಕೆಲಸಕ್ಕೆ ಡಿ ಕೆ ಅವ್ರನ್ನ ನಾವು ಮಾಮೂಲಿಯಾಗಿ ಭೇಟಿ ಮಾಡ್ತೀವಿ. 11 ಗಂಟೆಗೆ ಹೋದೆ, ಡಿ ಕೆ ಅವ್ರನ್ನ ಭೇಟಿ ಮಾಡಿದೆ. ಡಿ ಕೆ ಅವರು ಯಾರ್ಯಾರು ಇದ್ರು ಅವ್ರನ್ನೆಲ್ಲ ಕಳಿಸಿ ಅವರು ಇದ್ರು ಯಾರ್ಯಾರು 1-5 ಜನ ಕೂತಿದ್ರು. ಕೂತು ಮಾತಾಡೋ ಸಂದರ್ಭದಲ್ಲಿ ನಾನು ಡಿ ಕೆ ಅವ್ರಿಗೆ, ಆ ಡಿ ಕೆ ಇವರು ನಮ್ಮ ಹಾಸನದ ದೇವರಾಜೇಗೌಡ ನಿಮ್ಮನ್ನೇನೋ ಭೇಟಿ ಮಾಡಬೇಕಂತೆ, ಮಾತಾಡಬೇಕಂತೆ, ಭೇಟಿ ಮಾಡಬೇಕು ಬೆಳಗಿಂದ ನನ್ನ ಹತ್ರ ಬಂದು ಗ್ವಾಗರಿತ್ತ ಅವನೇ ಅಂದೆ. ಏ ಅವ್ನು ಬಿಡ್ರಿ, ಅವನ್ಯಾಕೆ ಮಾತಾಡ್ಬೇಕು ನಾನು ಅಂತ ಇದೇ ಭಾಷೆಯಲ್ಲಿ ಹೇಳಿದರು. ನಾನೇ ಜಬಾಯಿಸ್ದೆ, ನೀವು ಉಪಮುಖ್ಯಮಂತ್ರಿಗಳು ಸ್ವಾಮಿ, ನೀವು ನಿಜ ಸುಸ್ತಾಗಿ ಬಂದಿದ್ದೀರಿ, ಭೇಟಿ ಮಾಡೋಕ್ಕಾಗಲ್ಲ ಅಂದರೆ ಪ್ರಜೆಗಳು ಯಾರ ಕೇಳಿದ್ರಿ ಮಾತಾಡ್ಬೇಕಾಯ್ತದೆ ನೀವು ಅಂತ ನಾನೇ ಒತ್ತಡ ಮಾಡಿದೆ. ಆಯಿತು ಕರ್ಸಪ್ಪ,
ಆಗ ನಾನು ದೇವರಾಜೇಗೌಡನಿಗೆ ನನ್ನ ಪಿ ಎಗೆ ಹೇಳಿದೆ ದೇವರಾಜೇಗೌಡನ ತಗೋ ಅಂತ. ದೇವರಾಜೇಗೌಡನ ಫೋನ್ ತಗೊಂಡ್ರು ನಮ್ಮ ಪಿ ಎ. ಫೋನ್ ತಗೊಂಡಾಗ ಫೋನ್ ತಗೊಂಡು ದೇವರಾಜೇಗೌಡರಿಗೆ ನನಗೆ ಕನೆಕ್ಷನ್ ಕೊಟ್ಟರು. ನಾನು ದೇವರಾಜೇಗೌಡ ಮಾತಾಡೋದು, ನಾನು ಡಿ ಕೆ ಅವ್ರು ಮಲ್ಲಿದ್ದೀನಿ, ನೀನು ಡಿ ಕೆ ಅವ್ರು ನೋಡಬೇಕು ಅಂತ ಇದ್ದಿಲ್ಲ ಬರ್ತೀಯಾ ಅಂದೆ. ಅಯ್ಯೋ ಈಗ ಇಷ್ಟಿಲ್ಲ ಅಣ್ಣ ಅಂದ. ಆಗ ಅವನು ನೀನು ಎಲ್ಲಿದ್ದೀಯಾ ಅಂದೆ ನಾನು. ಅವನೇ ನನಗೆ ಎರಡು ಮನೆ ಅಣ್ಣ ಬೆಂಗಳೂರಲ್ಲಿ ಅಂದ. ಯಾವ ಮಲ್ಲಿದ್ದೀಯಾ ಅಂದೆ. ಒಂದು ಇದೆಲ್ಲೋ ಇದರಲ್ಲಿ ಹೆಬ್ಬಾಳ್ ಫ್ಲೈ ಓವರ್ ಹತ್ರ, ಒಂದು ಇನ್ನೊಂದು ಹೊಸಕೋಟೆ ಹತ್ರ ಇದ್ದೀನಿ ಅಂತಕ್ಕಂಥ ಮಾತು ಹೇಳಿದೆ. ಇಷ್ಟು ಹೇಳಿದ ಮೇಲೆ ಹೊಸಕೋಟೆ ಅಲ್ಲಿಂದ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಅಂದರೆ ಒಂದೂವರೆ ಎರಡು ಗಂಟೆ ಮೇಲೆ ಆಗ್ಬಿಡ್ತಾಣ ಅಂದ. ಆಯ್ತು ಫೋನ್ನಲ್ಲೇ ಮಾತಾಡ್ತೀಯ ಅಂತ ನಾನೇ ಕೇಳಿದೆ. ಡಿ ಕೆ ಅವ್ರಿಗೆ ನಾನೇ ನನ್ನ ಫೋನ್ ನಾನು ಮಾತಾಡಿದ ಫೋನ್ನೇ ಕೊಟ್ಟೆ ಡಿ ಕೆ ಅವ್ರಿಗೆ. ಹೌದು ಡಿ ದೇವರಾಜೇಗೌಡರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಯಾವುದೋ ಇನ್ನೊಂದು ಫೋನಲ್ಲಿದ್ದು ಅದಾದ್ಮೇಲೆ ನನ್ನ ಫೋನ್ ಕೊಟ್ಟೆ. ಏನು ದೇವರಾಜೇಗೌಡ, ಏನು ಸಮಾಚಾರ, ಚೆನ್ನಾಗಿದ್ದೀಯಪ್ಪ, ಬಳಗಿ ಏನು, ನಿನ್ನ ಹೋರಾಟ ಹೆಂಗೆ ನಡೀತಾ ಇದೆ ಅಂತ. ಅವನೇನೇನು ಹೇಳ್ದೆ ಇದಕ್ಕೆ ಯಾವುದು ನಮ್ಮ ಎಸ್ ಐ ಟಿ ಮಾಡಿದಾರಲ್ಲ ಅದ್ರ ಬಗ್ಗೆ ಏನು ಎರಡು ನಿಮಿಷ ಒಂದು ನಿಮಿಷ ಹೇಳಿದ. ಅದಾದ್ಮೇಲೆ ನನ್ನ ಹತ್ರ ಏನೇನೋ ಇದೆ ಅಂತ ಏನೇನು ಹೇಳಿದ. ನಿನ್ನ ಹತ್ರ ಏನಿದೆ ಅದೆಲ್ಲ ಎಸ್ ಐ ಟಿ ಮಾಡಿದ್ದೀವಿ, ತಗೊಂಡಾಗ ಎಸ್ ಐ ಟಿ ಕೊಡಪ್ಪ ಅಂತ ಹೇಳ್ಬಿಟ್ರು. ಅಷ್ಟು ಹೇಳಿ ಫೋನ್ ನನ್ನ ಕೈಗೆ ಕೊಟ್ಟರು. ಅಷ್ಟು ಬಿಟ್ಟರೆ ಇನ್ನೇನೂ ಮಾತಾಡಲಿಲ್ಲ. ಅವನು ಅಲ್ಲಿಗೆ ಮಾತಾಡಿದ ಕಟ್ ಮಾಡಿಬಿಟ್ಟು ಈ ಅವತಾರ ಆಗ್ತಾ ಇದೆ. ಒಂದು ಇದರಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನನ್ನದಾಗಲಿ ಈ ವಿಚಾರದಲ್ಲಿ ನಾನು ಡಿ ಕೆ ಅವ್ರನ್ನ ಪರಿಚಯ ಮಾಡಿದಂಥ ವಿಚಾರದಲ್ಲಿ ಈ ಪೆಂಡ್ರೈವ್ಗೂ ನಮಗೂ ಸಂಬಂಧ ಇಲ್ಲ.